ಮಂಗಳೂರು ಗಲಭೆ ಸಂಬಂಧ ಮಾಜಿ ಸಿಎಂ ಕುಮಾರಸ್ವಾಮಿ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ನಾನು ಈ ಮೊದಲೇ ಹೇಳಿದ್ದೆ, ತಪ್ಪು ಮರೆಮಾಚೋದಕ್ಕೆ ಪೊಲೀಸರು ಯತ್ನಿಸುತ್ತಿದ್ದಾರೆ, ಮಂಗಳೂರು ಅಮಾಯಕರ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಕಿಡಿಕಾರಿದರು. ಇತ್ತ ಕಾಂಗ್ರೆಸ್ ಮುಖಂಡರಾದ ಸಿಎಂ ಇಬ್ರಾಹಿಂ ಹಾಗೂ ಈಶ್ವರ್ ಖಂಡ್ರೆ ಸಹ ಬಿಜೆಪಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ನಾನು ಮೊದಲೇ ಹೇಳಿದ್ದೀನಿ ಅದನ್ನ, ನಾನು ಅಲ್ಲಿ ಹೋಗಿದ್ದಾಗಲೇ ಹೇಳಿದ್ದೀನಿ, ಅಮಾಯಕರ ಮೇಲೆ ಕೇಸ್ ಹಾಕಿದ್ದಾರೆ, ಇವರೇ ಸೃಷ್ಟಿ ಮಾಡಿದ್ದಾರೆ ಅಂತ. ಅಲ್ಲಿ ಜನ ಯಾವುದೇ ಅಂಗಡಿ ಮುಗ್ಗಟ್ಟುಗಳಿಗೆ ಏನು ಹಾನಿಯಾಗಿಲ್ಲ, ಎಲ್ಲ ಸೃಷ್ಟಿ ಮಾಡಿರೋದು ಇವರು. ಅವ್ರ ಮೇಲೆ ಪೊಲೀಸ್ನವ್ರು ತಪ್ಪು ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಅದನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರವಾಗಿ ಇವೆಲ್ಲ ಮಾಡಿದ್ದಾರೆ. ಶಾಸಕರಿಗೆ ಯಾಕೆ ಬಿಡುಗಡೆ ಮಾಡ್ತಾರೆ? ಆದ್ರೆ ಈಗ ಅವರು ಬಿಜೆಪಿ ಮುಖಂಡರಿಗೆ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ತಮಗೆ ಬೇಕಾದಂತ ಮುಖಂಡರಿಗೆ ಈಶ್ವರಪ್ಪ ನೇರವಾಗಿ ಅನುದಾನವನ್ನು ಅವ್ರ ಖಾತೆಗೆ ಹಂಗ್ ಕೊಡಕ್ ಬರಲ್ಲ, ಅವ್ರ ಖಾತೆಗೆ ಹಾಕಕ್ ಬರಲ್ಲ. ಕಳೆದ 25 ದಿವಸದಿಂದ ಇಡೀ ಸ್ಟೇಟ್ ನಲ್ಲಿ ನಡೀತಾ ಇದೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಎಲ್ಲೂ ಗಲಾಟೆ ಇಲ್ಲ. ಮಂಗಳೂರಲ್ಲಿ ಯಾಕಾಗಿದೆ ಅಂದರೆ, ಇವತ್ತು ಮಂಗಳೂರಿನಲ್ಲಿ ಒಂದು ಪ್ಯಾರಲಲ್ ಗೌರ್ಮೆಂಟ್ ಇದೆ, ಅದು ಯಡಿಯೂರಪ್ಪನವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋಕ್ಕಂಥ ಒಂದು ಹೊನ್ನಾರ ಇದರಲ್ಲಿ ಹಿಂದೆ ಇದೆ ಅನ್ನೋಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಈಗ ಕಳೆದ 25 ದಿವಸದಿಂದ ಇಡೀ ಸ್ಟೇಟ್ನಲ್ಲಿ ನಡೀತಾ ಇದೆ, ಇದು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಎಲ್ಲೂ ಗಲಾಟೆ ಇಲ್ಲ. ಮಂಗಳೂರಲ್ಲಿ ಯಾಕಾಗಿದೆ ಅಂದರೆ, ಇವತ್ತು ಮಂಗಳೂರಿನಲ್ಲಿ ಒಂದು ಪ್ಯಾರಲಲ್ ಗೌರ್ಮೆಂಟ್ ಇದೆ, ಅದು ಯಡಿಯೂರಪ್ಪನವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋಕ್ಕಂಥ ಒಂದು ಹೊನ್ನಾರ ಇದರಲ್ಲಿ ಹಿಂದೆ ಇದೆ ಅನ್ನೋಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ.